ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ರಾಜ್ಯದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಬೇಕೆಂದು ಒತ್ತಾಯಿಸಿ ಶಿರಾದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಎಬಿವಿಪಿಯಿಂದ ಪ್ರತಿಭಟನೆ. ಶಿಕ್ಷಣವೆಂಬುದು ಸರ್ವರಿಗೂ ಸಿಗಬೇಕಾಗಿರೋ ಅಮೂಲ್ಯ ಸಂಪತ್ತು ಎಂಬ ಶ್ರೇಷ್ಠ ಕಲ್ಪನೆ ನಮ್ಮದು. ಜಾತಿ, ಮತ ಬಡವ, ಬಲ್ಲಿದ, ಶ್ರೀಮಂತನಿಲ್ಲದೆ ಎಲ್ಲರಿಗೂ ಸಿಗುವಂತೆ ಮಾಡುವ ಹೊಣೆಗಾರಿಕೆ ಸರ್ಕಾರಗಳದ್ದು. ಆದರೆ 2018-19 ಸಾಲಿನಲ್ಲಿ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ST SC ಸೇರಿದಂತೆ ರಾಜ್ಯದ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವುದಾಗಿ ಘೋಷಣೆ ಮಾಡಿತ್ತು. ಆದರೆ ಇವತ್ತಿನವರೆಗೂ ಆ ಯೋಜನೆ ಜಾರಿಗೆ ಬಾರದಿರುವುದು ರಾಜ್ಯ ಸರ್ಕಾರದ ವಿದ್ಯಾರ್ಥಿಗಳ ಮೇಲಿನ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ರಾಜ್ಯವು ಬರಗಾಲದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು ರಾಜ್ಯದ ರೈತಾಪಿ ಕುಟುಂಬಗಳು ಸಂಕಷ್ಟದಲ್ಲಿವೆ. ಇಂದಿನ ಖಾಸಗಿ ಕಾಲೇಜುಗಳ ಡೊನೇಷನ್ ಹಾವಳಿ ಮತ್ತು ಶಿಕ್ಷಣವು ಮಾರಾಟದ ವಸ್ತುವಾಗಿರುವಂತಹ ಈ ಪರಿಸ್ಥಿತಿಯಲ್ಲಿ ರಾಜ್ಯದ ಹಿಂದುಳಿದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಇಂತಹ ದಿನಗಳಲ್ಲಿ ಹೆಚ್ಚಾಗಿ ಬಸ್ ಪಾಸ್ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದವರೇ ಆಗಿದ್ದು ರಾಜ್ಯದಲ್ಲಿನ ಎಲ್ಲ ವರ್ಗದ ಎಲ್ಲ ಸ್ತರ ಬಡವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕಾಗಿ ಅಭಾವಿಪ ಆಗ್ರಹಿಸುತ್ತದೆ. ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಕಾರ್ಯದರ್ಶಿಗಳಾದ ಮಂಜುನಾಥ್ ತಿಳಿಸಿದರು.
ನಮಗೆ ಜಾಸ್ತಿ ಅಮೌಂಟ್ ಅವ್ರಿಗೆ 150 ಅಷ್ಟೇ, ನಮಗೆ 1050 ಮಾಡಿದ್ದಾರೆ. ಟೋಟಲ್ ಫ್ರೀ ಪಾಸ್ ಮಾಡಿ ಅಂತ ಕೇಳ್ಕೊಂತ ಇದ್ದೀವಿ. ಹಾ, ನಮಗೆ ಫ್ರೀ ಪಾಸ್ ಬೇಕು ಮಾಡ್ಲಿ ಅಂತ ಕೇಳ್ಕೊಂತ ಇದ್ದೀವಿ. ಅವ್ರು ಫ್ರೀ ಪಾಸ್ ಮಾಡೋವರೆಗೂ ನಾವು ಬಿಡಲ್ಲ, ನಮ್ಮ ಹೋರಾಟ ಮುಂದೆ ನಡೆಸ್ತೀವಿ. ಯೋಗೀಶ್ ಇಲ್ಲಿನ ನಗರ ಸಂಚಾಲಕ, ಚಾಲಕ ಸಂಚಾಲಕಾಗಿ ಕೆಲಸ ಮಾಡ್ತೀವಿ. ಜೊತೆಗೆ ಇವತ್ತೆಲ್ಲ ಹಮ್ಮಿಕೊಂಡಿರೋ ವಿಷಯ ಏನಂತಂದ್ರೆ, ಈ ಬಡ ವಿದ್ಯಾರ್ಥಿಗಳು ಏನು ಕಾಲೇಜಿಗೆ ಓದ್ಲಿಕ್ಕೆ ಅಂತ ಬರ್ತಾರೆ, ಅವ್ರಿಗೆಲ್ಲ ಕೂಡ ಉಚಿತವಾಗಿ ಬಸ್ ಪಾಸ್ ಮಾತ್ರ ಕಲ್ಪಿಸ್ಬೇಕು. ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ವಿದ್ಯಾರ್ಥಿಗಳ ಮಧ್ಯದಲ್ಲೇ ವಿಷಯವನ್ನು ಬಿತ್ತದಂತಾಗುತ್ತೆ. ಯಾವುದೋ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಬಸ್ ಪಾಸ್ ಫ್ರೀಯಾಗಿ ಮಾಡೋದಂತೆ, ಇನ್ನೊಂದು ಯಾವುದೋ ವಿದ್ಯಾರ್ಥಿಗಳಿಗೆ ದುಡ್ಡು ಕಟ್ಬರ್ಬೇಕಂತೆ. ಇದ್ಯಾವ ನ್ಯಾಯ ಇದು? ನಾವೆಲ್ಲ ಕೇಳಬೇಕಾಗಿದೆ. ಒಂದು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತೆಲ್ಲ ನಾವೆಲ್ಲ ಸೇರ್ಕೊಂಡು ವಿದ್ಯಾರ್ಥಿಗಳು. ಇವತ್ತೇನು ಎಲ್ಲ ಕರ್ನಾಟಕದ ಯಾವುದೋ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯು ಕೂಡ ಉಚಿತವಾಗಿ ಬಸ್ ಪಾಸ್ ಸಿಗ್ಬೇಕು. ನಮಗೆ ಯಾವುದೋ ಒಬ್ಬ ಬಂದಿಖಾನೆಯಲ್ಲಿರುವಂತ ಒಬ್ಬ ಕೈದಿಗೆ ಸರ್ಕಾರ ಖರ್ಚು ಮಾಡುತ್ತೆ ಅಂತಂದ್ರೆ, ನಾವೆಲ್ಲ ಓದಿ ಮುಂದೆ ಒಬ್ಬ ವಿದ್ಯಾವಂತ ಆಗಿ ನಾವು ಒಬ್ಬ ದೇಶದ ಪ್ರಜೆ ಆಗಿ ದೇಶಕ್ಕೊಂದು ಒಳ್ಳೆ ಕೊಡುಗೆ ಕೊಡ್ತೀವಿ. ಅಂತವ್ರಿಗೆ ನಮಗೆ ಒಂದು ಬಸ್ ಪಾಸ್ ಕಟ್ಸೋಕಾಗೋದಿಲ್ಲ. ಸರ್ಕಾರಕ್ಕೆ ಏನ್ ಸರ್ಕಾರ ಮಾಡ್ತಿದೆ? ಯಾವ ರಾಜ್ಯ ಸರ್ಕಾರ ಇದೆ? ಸರ್ಕಾರಗಳು ವಿದ್ಯಾರ್ಥಿಗಳ ಹೇಳಿಕೆಗಳಿಗೆ ಸ್ಪಂದಿಸ್ತಿಲ್ಲ. ರಾಜ್ಯ ಸರ್ಕಾರಕ್ಕೆ ನನ್ನ ಕಡೆಯಿಂದ, ನಮ್ಮ ABBP ಕಡೆಯಿಂದ ಧಿಕ್ಕಾರವನ್ನ ನಾನು ಕೂಗ್ತಾ ಇದ್ದೀನಿ. ಇವತ್ತೆಲ್ಲ ನಾವು ಸೇರಿರೋ ಉದ್ದೇಶ ಉಚಿತವಾಗಿ ಬಸ್ ಪಾಸ್ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ ಹೇಳಿದ್ವಿ, ನಿನ್ನೆ ಪೊಲೀಸ್ನವ್ರಿಗೂ ಇನ್ಫಾರ್ಮೇಶನ್ ಹೇಳಿದ್ವಿ, ಡಿಪಾರ್ಟ್ ಮ್ಯಾನೇಜರ್ಗೆ ನಾವು ಕೊಡ್ತೀವಿ ಅಂತೇಳಿ. ಇವತ್ತು ಬರೋವರೆಗೂ ನಾವು ಕೊಟ್ಟೆ ಕೊಡ್ತೀವಿ ಅವ್ರಿಗೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ನಾವೇನು ಓದ್ಲಿಕ್ಕೆ ಅಂತ ಬಂದಿದ್ದೀವಿ, ನಮ್ಮೆಲ್ಲರಿಗೂ ಕೂಡ ಅದೇ ಉಚಿತ ಬಸ್ ಪಾಸ್ ಅನ್ನು ಕೊಡಬೇಕು. ಯಾವುದೋ ವರ್ಗಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ಪ್ರತಿ, ಯಾಕಂದ್ರೆ ನಾವೆಲ್ಲ ಒಂದೇ ಕಾಲೇಜಲ್ಲಿ ಒಂದೇ ಬೆಂಚಲ್ಲಿ ಕೊಡ್ತೀವಿ. ಎಲ್ಲರಿಗೂ ಕೂಡ ಉಚಿತವಾಗಿ ಬಸ್ ಪಾಸ್ ಅನ್ನ ವಿತರಣೆ ಮಾಡಬೇಕು. ಹೋದ ವರ್ಷ ನೀವೇ ಸರ್ಕಾರದವ್ರು ಹೇಳಿದ್ರಿ, ಅಧಿಕಾರಿಗಳು ಹೇಳಿದ್ರಿ, ಮಂತ್ರಿಗಳು ಕೂಡ ಹೇಳಿದ್ರು, ಸರ್ಕಾರ ನಾವು ಉಚಿತವಾಗಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಕೊನೆಗೂ ಕೂಡ ಮಾಡಲಿಲ್ಲ, ವಿದ್ಯಾರ್ಥಿಗಳಿಗೆ ಮೋಸ ಆಯಿತು. ಈ ಬಾರಿ ಕೂಡ ವಿದ್ಯಾರ್ಥಿಗಳು ಮೋಸ ಆಗಬಾರ್ದು. ಅದಕ್ಕೆ ನಾವು ಇವತ್ತು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ, ಉಗ್ರವಾಗಿ ಹೋರಾಟ ಮಾಡ್ತೀವಿ. ನಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ಬಸ್ ಪಾಸ್ ಸಿಗಲೇಬೇಕು. ಯಾವುದೋ ಒಬ್ಬ
ಯಾವುದೋ ಒಬ್ಬ ಸ್ಪಂಜಲ್ಲಿರೋ ಕಾನಿಯಲ್ಲಿ ಅಪರಾಧಿಗೆ ಸರ್ಕಾರ ದುಡ್ಡು ಕೊಟ್ಟು ಸಾಕುತ್ತೆ ಅಂತ ಇದೆ. ಒಬ್ಬ ಅಪರಾಧಿಗೆ ದುಡ್ಡು ಕೊಟ್ಟು ಸಾಕುವಂತ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಯಾಕೆ ಸಾಕಲ್ಲ? ವಿದ್ಯಾರ್ಥಿಗಳೇ ಮನುಷ್ಯಲ್ವಾ? ಏ ವಿದ್ಯಾರ್ಥಿಗಳು ಯಾರು? ಅವ್ರ ಅಪ್ಪನ ದುಡ್ಡಲ್ಲಿ ಕೇಳ್ತಿಲ್ಲ, ನಾವು ಕೇಳ್ತಿರೋದು ಸರ್ಕಾರ ದುಡ್ಡು. ನಾವು ನೀವು ಕಟ್ಟಂತ ಟ್ಯಾಕ್ಸ್, ನಮ್ಮ ಅಪ್ಪ ಅಮ್ಮ ಕಟ್ಟಂತ ಟ್ಯಾಕ್ಸ್ ಗಳಲ್ಲಿ ನಾವು ಇವತ್ತು ಕೇಳ್ತಿದ್ದೀವಿ. ಏನು ಅವ್ರ ಅಪ್ಪನ ದುಡ್ಡಿಂದ ನಾವು ಕೇಳ್ತಿಲ್ಲ. ನೀವು ಉಚಿತವಾಗಿ ಇವತ್ತೇನು ಸಿಂಧುಶ್ರೀ ಅಂತ. ಸರ್ಕಾರ ಎಷ್ಟೋ ಫೆಸಿಲಿಟೀಸ್ ಕೊಟ್ಟಿದೆ ಬಡ ಮಕ್ಕಳಿಗಂತನೂ ಕೊಟ್ಟಿದೆ, ಬಟ್ ಇದ್ರ ಅದು ಅದರಲ್ಲೂ ಬಸ್ ಫೆಸಿಲಿಟೀಸ್ ಬೇಕೇ ಬೇಕು ಕಡ್ಡಾಯವಾಗಿ. ಇವಾಗ ಸ್ಪೆಷಲ್ ಕ್ಲಾಸ್ ಅಂತ ನಡೀತಾ ಇರುತ್ತೆ, ಬಟ್ ಕಂಟಿನ್ಯೂಸ್ ಆಗಿ ಕ್ಲಾಸ್ ನಡೆಯಲ್ಲ. ಆದರೂ ಸ್ಪೆಷಲ್ ಕ್ಲಾಸ್ ಅಂತ ಬಂದಾಗ ಟೈಮಿಂಗ್ಸಿಗೆ ಕರೆಕ್ಟಾಗಿ ಬಸ್ ಪಾಸ್ ಬೇಕಾಗುತ್ತೆ ನಮಗೆ. ಬಸ್ಸು ಫ್ರೀ ಅಂದರೆ ಇವಾಗ ಗೌರ್ಮೆಂಟ್ ಬಸ್ಸಲ್ಲಿ ನಮ್ಮೂರಿಂದ ಬರಬೇಕಂದ್ರೆ ನಮಗೆ 10 ರೂಪಾಯಿ ಚಾರ್ಜ್ ಆಗುತ್ತೆ. ಮನೆಗೆ ಕೊಡ್ತಕ್ಕಂಥ ಸಾಮರ್ಥ್ಯ ಇರಲ್ಲ ಕೆಲವರಿಗೆ, ನಮ್ದಂತ ಬೇಡ, ಇನ್ನು ನಮ್ಕಿನ ಕೆಳಮಟ್ಟದಲ್ಲಿ ಇರೋರ್ಗ ಅವ್ರ ಕೈಲಿ ಆಗಲ್ಲ ಕೊಡೋದಕ್ಕೆ. ಅದಕ್ಕೋಸ್ಕರ ಸರ್ಕಾರ ನಮಗೆ ಬಸ್. ಈಗ ವಿದ್ಯಾರ್ಥಿಗಳು ಬಂದು ಸೈಟ್ ಮಾಡಿ ಪ್ರತಿಭಟನೆ ಮಾಡ್ತಾವ್ರೆ, ಇದು ಪರ ನೀವೇನು ಹೇಳ್ತೀರಾ? ಈಗ ವಿದ್ಯಾರ್ಥಿಗಳು ತೊಂದರೆ ನಮಗೂ ಅರ್ಥ ಆಗುತ್ತೆ. ಇದು ನಮ್ಮ ಕಾರ್ಯದಲ್ಲ, ಕೇಂದ್ರ ಕಚೇರಿಯಿಂದ ಆಗುತ್ತಲ್ಲ, ಇದನ್ನ ಕೇಂದ್ರ ಕಚೇರಿ ಮುಟ್ಟಿ ಇದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ನಾವು ಅವ್ರಿಗೆ ಹೇಳ್ತೀವಿ. ಬಸ್ ಪರ್ ಫ್ರೀ ಮಾಡ್ಕೊಡ್ರಿ ಕೇಳ್ತಾ ಇದಾರೆ. ಎಸ್ ಸಿ ಎಸ್ ಟಿಗೆ 150 ರೂಪಾಯಿ ಅಂತಾರೆ, ಜನರಲ್ 1050 ರೂಪಾಯಿ ಅಂತಾರೆ, ಯಾದವ್ ಜನ ಯಾದವ್ಗೆ ಅದೇ ಇವರು ಬೇಡಿಕೆ ಅಂದ್ರೆ ಎಲ್ರಿಗೂ ಒಂದೇ ತರ ಇರಲಿ ಅಂತ ಹೇಳಿ ಅದನ್ನ ನಾವು ಸರ್ಕಾರ ಗಮನಕ್ಕೆ ತಂದು ಒಂದು ಅದ್ರ ಮೇಲೆ ಕ್ರಮ ಕೈಗೊಳ್ತಾರೆ. ನಾವು ಇದು ಮಾಡ್ತೀವಿ, ಮುಂದೆ ಕಳಿಸ್ತೀವಿ ಅವ್ರು ಸೂಕ್ತ ಕ್ರಮ. ನೀವು ಸೆಂಟ್ರಲ್ ಆಫೀಸ್ ಕಳಿಸ್ಕೊಡ್ತೀರಾ? ಹಾ, ಸೆಂಟ್ರಲ್ ಆಫೀಸ್ ಕಳಿಸ್ಕೊಡ್ತೀವಿ. ಇವತ್ತೇನೆ ಕಳಿಸ್ಕೊಡ್ತೀವಿ ಸರ್. ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಬರುವಂತ ಬಸ್ ಬಹಳ ತೊಂದರೆ ಆಗಿದೆ ಸರ್. ಇವತ್ತು ಓದೋಕ್ಕೆ ಯಾಕಂದ್ರೆ ಬಡಗೂರಿಂದ ಬರುವಂತ ವಿದ್ಯಾರ್ಥಿಗಳು ಹಳ್ಳಿಯಿಂದ ನಡ್ಕೊಂಡ್ ಬರ್ತಾ ಇದಾರೆ ಸರ್. ಇವತ್ತು ಬಸ್ಗಳಲ್ಲಿ ಬಂದ್ರೂ ಕೂಡ ಬಸ್ ಡೋರಲ್ಲಿ ಹೆಣ್ಮಕ್ಳು ನಿಂತ್ಕೊಂಡಂತ ಪರಿಸ್ಥಿತಿ ಇದೆ ಸರ್. ಇವತ್ತು ನಾವು ಕೂಡ ಇದ ತೋರಿಸಿದ್ರಲ್ಲ, ಬಟ್ ಇದೇ ತರ ಯಾವ್ದೇ ತರ ಇಲಾಖೆನವರು ಆಗ್ಲಿ ಯಾವ್ದೇ ಡಿಪಾರ್ಟ್ಮೆಂಟ್ ಅವರು ಆಗ್ಲಿ ನಮ್ಗೆ ಕೇರ್ ಮಾಡಿಲ್ಲ. ಇದೇ ತಾಲೂಕಿನ MLRಗೂ ಹೇಳಿದ್ವಿ ಸರ್, ಎಲ್ಲರೂ ತಿಳಿಸಿ ಹೇಳಿದ್ರು ಸರ್. ಅದರಲ್ಲೂ ಖಾಸಗಿ ಬಸ್ ಅಲ್ಲಿ ಯಾವ ತರ ಬರ್ತಾರೆ ಅಂದ್ರೆ ಯೋಚನೆ ಮಾಡಿ ಸರ್. ಶಿರಾ ತಾಲೂಕಿನಾದ್ಯಂತ 11 ಕಡೆ ಧರ್ಮಸ್ಥಳ ಶುದ್ಧಗಂಗಾ ಕುಡಿಯುವ ನೀರಿನ ಘಟಕಕ್ಕೆ 1 ರೂಗೆ 10 ಲೀಟರ್ ಕಾಯಿನ್ ಬೂತ್ ಸೌಲಭ್ಯ. ಶಿರಾ ತಾಲೂಕಿನಾದ್ಯಂತ ಧರ್ಮಸ್ಥಳ ಶುದ್ಧಗಂಗಾ ನೀರಿನ 14 ಘಟಕಗಳಿವೆ. ಅವುಗಳಲ್ಲಿ 11 ಘಟಕಕ್ಕೆ 1 ರೂ ಕಾಯಿನ್ ಬೂತ್ ಅಳವಡಿಸಲಾಗಿದೆ. 1 ರೂಗೆ 10 ಲೀಟರ್ ನೀರನ್ನು ಪಡೆಯಬಹುದಾಗಿದೆ. ಈ ಸೌಲಭ್ಯ ದಿನದ 24 ಗಂಟೆಗಳಲ್ಲೂ ಒದಗಿಸಲಾಗಿರುವುದರಿಂದ ಎಲ್ಲಾ ಸಮಯದಲ್ಲೂ ಗ್ರಾಹಕರಿಗೆ ಅನುಕೂಲವಾಗಿದೆ. ಕ್ರಮೇಣ ಉಳಿದ ಎಲ್ಲಾ ಘಟಕಗಳಿಗೂ ಈ ಸೌಲಭ್ಯವನ್ನು ವಿಸ್ತರಿಸಲಾಗುವುದು ಎಂದು ಶಿರಾ ತಾಲೂಕು ಯೋಜನಾಧಿಕಾರಿ ಉಮಾ ಎನ್ಜಿ ಅವರು ಸಂತೆಪೇಟೆಯ ನೀರಿನ ಘಟಕದ ಕಾಯಿನ್ ಬೂತ್ ಉದ್ಘಾಟಿಸಿದ ನಂತರ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷೆ ಜ್ಞಾನಪೂರ್ಣಮ್ಮ, ಅಜಯ್, ಮಾನವ ಬಂಧುತ್ವ ವೇದಿಕೆ ಸುಜಾತ ನಂಗರಾಜ್, ಮೇಲ್ವಿಚಾರಕರಾದ ಅಶ್ವಥ್ ಮುಂತಾದವರು ಉಪಸ್ಥಿತರಿದ್ದರು. ಪೂಜೆ ಮಾಡ ಮಂಜುನಾಥ ತಾಯಿ ನಮಃ. ನನ್ನ ಹೆಸರು ಶ್ರೀಮತಿ ಉಮಾ ಎನ್ ಜಿ ಅಂತ ಹೇಳಿ, ಇಲ್ಲಿಯ ಶಿರಾ ತಾಲೂಕಿನ ಯೋಜನಾಧಿಕಾರಿ. ಪ್ರಸ್ತುತ ಈ ವರ್ಷದಲ್ಲಿ ನಮ್ಮ ಈ ಸಂತೆಪೇಟೆ ಘಟಕಕ್ಕೆ ಕಾಯಿನ್ ಬಾಕ್ಸನ್ನು ಹಾಕೋ ಬಗ್ಗೆ ಒಂದು ತೀರ್ಮಾನವನ್ನು ತಗೊಂಡಿದ್ದು, ಎಲ್ಲ ಜನರಿಗೆ ಬಂದವರು ನೀರನ್ನು
ತಗೊಂಡು ಹೋಗ್ಬೇಕಂದ್ರೆ ಲಿಮಿಟ್ ಸಮಯದಲ್ಲೇ ನಾವು ಬಂದು ತಗೊಂಡು ಹೋಗ್ಬೇಕು ಅನ್ನುವಂತ ಒಂದು ಕೂಗಿತ್ತು. ಅದಕ್ಕೆ ಅವರಿಗೆ ಯಾವಾಗ ಸಮಯ ಸಿಗ್ತದೋ ಆ ಸಂದರ್ಭದಲ್ಲಿ ಬಂದು ನೀರನ್ನ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಉದ್ದೇಶಕ್ಕೋಸ್ಕರ ಕಾಯಿನ್ ಬಾಕ್ಸ್ ಅನ್ನ ಮಾಡಿ ಮುಂದಿನ ದಿನದಲ್ಲಿ ಅವರಿಗೆ ಯಾವಾಗ ಸಮಯ ಸಿಗ್ತದೋ ಆ ಸಂದರ್ಭದಲ್ಲಿ ಬಂದು ಕಾಯಿನ್ ಹಾಕಿ ಅವ್ರು ನೀರನ್ನು ತಗೊಂಡು ಹೋಗ್ಬೇಕು ಅನ್ನುವಂತ ಉದ್ದೇಶದಿಂದ ಕಾಯಿನ್ ಬಾಕ್ಸ್ ಅನ್ನ ಇವತ್ತು ಅಳವಡಿಕೆ ಮಾಡಿದೆ. ಮುಂದಿನ ದಿನದಲ್ಲಿ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಕೂಡ ಸಮಯ ಸಿಕ್ಕಾಗ ಬಂದು ತಗೊಂಡು ಹೋಗ್ಬೇಕು ಅನ್ನೋ ಅವಕಾಶದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅದನ್ನು ಜನರೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇನ್ನೊಂದು, ಇದು ಶಿರಾದಲ್ಲಿ ಎಷ್ಟು ಕಡೆ ಮಾಡಿದಿರ್ತಾರೆ? ಶಿರಾದಲ್ಲಿ ಈಗ ಶಿರಾ ತಾಲೂಕಲ್ಲಿ 14 ಕಡೆ ಘಟಕಗಳಿದೆ. ಇಲ್ಲಿ ಶಿರಾ ಸಿಟಿಯಲ್ಲೇ 4 ಕಡೆ ಇದೆ. 4 ಕಡೆ, ಒಂದು ಬಾಲಾಜಿನಗರ, ಬನ್ನಿನಗರ, ಅಸರ್ ಮೊಹಲ್ಲಾ ಮತ್ತು ಸಂತೆಪೇಟೆ, 4 ಘಟಕಗಳಿದೆ. ಈ ಘಟಕಗಳಲ್ಲಿ ಎಲ್ಲ ಕಡೆನೂ ಕೂಡ ಜನರಿಗೆ ಶುದ್ಧವಾದ ನೀರು ಬೇಕು ಅನ್ನುವಂಥ ಕ್ಲೋರೈಡ್ ಅಂಶ ಇರೋದ್ರಿಂದ ಶುದ್ಧವಾದ ನೀರು ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಈ ನೀರನ್ನು ಬಳಕೆ ಮಾಡ್ತಿದ್ದಾರೆ. ಸಂಘದ ಸದಸ್ಯರು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಕುಡಿಯುವ ನೀರಿನ ಅವಶ್ಯಕತೆ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಈ ನೀರನ್ನು ತಗೊಂಡು ಹೋಗ್ತಾರೆ. ಈ ತರ ಕಾಯಿನ್ ಬಾಕ್ಸ್ ಎಷ್ಟು ಕಡೆ ಮಾಡಿದ್ದೀರಾ? 11 ಕಡೆ ಆಗಿದೆ, ಇನ್ನು 3 ಕಡೆ ಮಾತ್ರ ಬಾಕಿ ಇದೆ. ಅದನ್ನು ಕೂಡ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ಯಾಕೆಂದ್ರೆ ನಮಗೆ ಆ ರೀತಿ ಮಾಡೋದ್ರಿಂದ ನಮಗೂ ಕೂಡ ಸ್ವಲ್ಪ ಕೆಲಸ ಕಡಿಮೆ ಆಗ್ತದೆ, ಜನರಿಗೂ ಕೂಡ ಸಹಾಯ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಎಲ್ಲ ಕಡೆ ಕಾಯಿನ್ ಬೂತ್ ಅನ್ನು ಅಳವಡಿಕೆ ಮಾಡಬೇಕು ಅಂತ ಮಾಡಿದ್ದೇವೆ. ಈಗ 11 ಕಡೆ ಹಾಕಿದ್ದೇವೆ, ಇನ್ನು 3 ಕಡೆ ಬಾಕಿ ಇದೆ. ಹೌದು, ವರ್ಕರ್ಗೆ 2-2 ಜನ ಇರಬೇಕಾಗ್ತಿತ್ತು. ಇನ್ನು ಮುಂದೆ ಕಾಯಿನ್ ಬೂತ್ ಆಯ್ತಂತ ಆದ್ರೆ ಅಲ್ಲಿ ಒಬ್ರು ನಮಗೆ ಸಾಕಾಗ್ತದೆ, ಹಾಗಾಗಿ ನಾವು ಅದನ್ನ ನೀರು ತುಂಬಲಿಕ್ಕೆ ಮಾತ್ರ ಸಾಕಾಗ್ತದೆ, ಮೇಂಟೆನೆನ್ಸ್ ಮಾಡ್ತಾರೆ. ಒಬ್ರು ಬೇಕಾಗ್ತದೆ, ಒಬ್ರು ನೀರು ತುಂಬಲಿಕ್ಕೆ ಬೇಕು, ಮತ್ತೆ ಅದು ಏನಾದ್ರೂ ಪ್ರಾಬ್ಲಮ್ಸ್ ಆದ್ರೆ ಅವರು ಒಬ್ರು ಇರಲೇಬೇಕಾಗ್ತದೆ, ಮೇಂಟೆನೆನ್ಸ್ಗೆ ಒಬ್ರು ಬೇಕಾಗ್ತದೆ, ಕ್ಲೀನಿಂಗಿಗೆ ಪ್ರತಿಯೊಂದಕ್ಕೂ ಕೂಡ ಬೇಕಾಗ್ತದೆ. ನಮಗೆ 1 ರೂಪಾಯಿ ಹಾಕಿದ್ರೆ ಬರುತ್ತಾ, ಮತ್ತೆ 2 ರೂಪಾಯಿ ಬರುತ್ತಾ? 2 ರೂಪಾಯಿ ಹಾಕಿದ್ರೆ ಬರುತ್ತಾ? 1 ರೂಪಾಯಿದು ದೊಡ್ಡ ಕ್ಯಾನ್ ದೊಡ್ಡ ಕಾಯಿನ್ ಅನ್ನ ಹಾಕಿದ್ರೆ ಬರುತ್ತೆ. 1 ರೂಪಾಯಿಗೆ 10 ಲೀಟರ್ ನೀರು ಸಿಗುವಂತ ಒಂದು ವ್ಯವಸ್ಥೆ ಇದೆ. ಅವರಿಗೆ 2 ಕಾಯಿನ್ ಹಾಕಿದಾಗ 20 ಲೀಟರ್ ತಗೊಳ್ಬೇಕಂತ ಇದ್ರೆ 2 ಕಾಯಿನ್ ಅನ್ನ ಹಾಕಿ ಅವ್ರು ತಗೊಳ್ಬೇಕು. ಮೇಡಮ್, ಈಗ ಈ ಸಂಪಿನ ಬಗ್ಗೆ ನಾವು ಶೆಡಿ ಒಂದು ವಿಚಾರಣೆ ಮಾಡಿದ ನಗರಸಭೆಯಲ್ಲಿ, ಅವ್ರು ಮಂಜಾತಿ ಅಂದ್ರೆ ಅವ್ರು ಸಂಪ್ ಮಾಡಿಸ್ಕೊಂಡು ಕೇಳಿದೆ ಅಂತ ಹೇಳಿದ್ದಾರೆ. ನಿಮ್ಮ ಪ್ರಾಬ್ಲಮ್ ಏನು ಸಮಸ್ಯೆ ಆದ್ರೆ ಸಂಪ್ ಮಾಡಿಸಲು ಏನು ಸಮಸ್ಯೆ ಇದೆ? ಸಮಸ್ಯೆ ಅನ್ನೋದಕ್ಕಿಂತ ಸರ್ ಏನಾಗುತ್ತೆ ಅಂತಂದ್ರೆ, ಸುತ್ತಮುತ್ತಲು ಡ್ರೈನೇಜ್ ಇರುತ್ತೆ, ಜಾಗ ಇರದೆ ಸ್ವಲ್ಪ ಜಾಗದಲ್ಲಿ ನಾವು ಈ ಒಂದು ಘಟಕವನ್ನು ಸ್ಥಾಪನೆ ಮಾಡಿರ್ತೇವೆ. ಈಗ ಘಟಕ ಸ್ಥಾಪನೆ ಮಾಡಿದಾಗ ಅಲ್ಲಿ ಇರುವಂಥ ಜಾಗವನ್ನು ನಾವು ಬಳಕೆ ಮಾಡಬೇಕು. ಒಂದು, ಅಕ್ಕಪಕ್ಕ ಡ್ರೈನೇಜ್ ಇರೋದ್ರಿಂದ ಸಂಪ್ ಮಾಡಿದರೆ ಸಂಪಿನೊಳಗೆ ಡ್ರೈನೇಜ್ ನೀರು ಬರುವಂಥ ಸಾಧ್ಯತೆಗಳು ಹೆಚ್ಚು. ಯಾಕೆಂದರೆ ನಾವು ಶುದ್ಧ ನೀರನ್ನು ಕೊಡೋದು ಅಂತ ಹೇಳಿ ಇದು ಮಾಡುವಾಗ ನಾವು ಅಡಿಗೆ ನೀರು ಹಾಕಿ ಆ ಕಡೆ ಈ ಕಡೆ ಡ್ರೈನೇಜಲ್ಲಿ ಸಂಪ್ ಮಾಡಿದರೆ ಅದು ಅನರ್ಥಕ್ಕೆ ದಾರಿ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಟ್ಯಾಂಕಿಗೆ ನೀರನ್ನು ವ್ಯವಸ್ಥೆ ಮಾಡ್ತಿದ್ದೇವೆ. ಆದಷ್ಟು ಬೇಗ ನಗರಸಭೆಯವರು ಇದನ್ನು ಗಮನಕ್ಕೆ ತಗೊಂಡು ನಮಗೆ ನೀರಿನ ಒಂದು ಸೋರ್ಸನ್ನು ಮಾಡಿಕೊಟ್ರೆ ಬಹಳ ಅನುಕೂಲ. ಯಾಕೆಂತಂದರೆ ಟ್ಯಾಂಕರಲ್ಲಿ ನೀರು ಓಡಿಸೋದು ಅಂದರೆ ನಮಗೆ ತುಂಬ ಹೊರೆ ಆಗ್ತದೆ, ಸಂಸ್ಥೆಗೆ ಹೊರೆ ಆಗ್ತದೆ. ನಾವು ಕೊಡ್ತಾ ಇರೋದು 1 ರೂಪಾಯಿ ಕಾಯಿನ್ ಹಾಕಿ 10 ಲೀಟ್ರ್ ನೀರು ಕೊಡ್ತಾ ಇರುವಾಗ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗೆ ಅದು ತಾಗುವುದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಆದರೆ ವೆಚ್ಚ ಜಾಸ್ತಿ ಆಗುತ್ತೆ. ವೆಚ್ಚ ಜಾಸ್ತಿ ಆಗೋದ್ರಿಂದ ನಮಗೆ ಬರೆಸ್ಲಿಕ್ಕೂ ಕಷ್ಟ, ಆದಾಯ ಕಡಿಮೆ. ಜೊತೆಯಲ್ಲಿ ನಾವು ಎಲ್ಲದಕ್ಕೂ ಕೂಡ ಅಲ್ಲಿ ಪೂಜೆರನ್ನು ಕೇಳಬೇಕಾಗ್ತದೆ, ಇರುವಂಥ ವ್ಯವಸ್ಥೆಗಳು ಆಚೆ ಈಚೆ ಆಗ್ತದೆ. ಅದಕ್ಕೆ ಸ್ವಲ್ಪ ನಗರಸಭೆಯವರು ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ. ಜನರಿಗೆ ಮುಖ್ಯವಾಗಿ ಕುಡಿಯೋ ನೀರು ಬೇಕೇ, ಹಾಗಾಗಿ ಅದು ಬೇಕಾಗಿರುವಂಥದ್ದನ್ನು ಅವರು ಸೌಲಭ್ಯ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸ್ತೇನೆ. ಈ ವಾರ್ಡಿನ ಕೌನ್ಸಿಲರ್ ಸಮೇತ ಹೇಳಿದ್ದಾರೆ, ಈ ವಾರ್ಡಿನ ಕೌನ್ಸಿಲರ್ಗೂ ಕೂಡ ಮಾತಾಡಿದ್ದೇವೆ, ಅಜಯ್ ಅವರಿಗೂ ಮಾತಾಡಿದ್ದೇವೆ, ಜ್ಞಾನಪೂರ್ಣಮ್ಮ ಅವರಿಗೆ ಮಾತಾಡಿದ್ದೇವೆ. ಅವರು ಕೂಡ ನಮ್ಮೊಟ್ಟಿಗೆ ಯಾವತ್ತೂ ಸಹಕಾರ ಕೊಡ್ತಾ ಇದ್ದಾರೆ, ಕೊಡ್ತಿಲ್ಲ ಅಂತ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಅವರು ನಮ್ಮೊಟ್ಟಿಗೆ ಒಟ್ಟೊಟ್ಟಿಗಿದ್ದಾರೆ. ಅದು ಏನು ಮಾಡೋದು, ಒಂದು ಪರಿಸ್ಥಿತಿ ಸರಿ ಬರಗಾಲ ಅನ್ನುವಂಥದ್ದು ಒಂದರಲ್ಲಿ ಈಗ ನಾವು ಏನು ಮಾಡಲಿಕ್ಕಾಗಲ್ಲ, ಸೃಷ್ಟಿಯ ವಿರುದ್ಧ ನಾವು ಇರಲಿಕ್ಕಾಗೋದಿಲ್ಲ. ಸೃಷ್ಟಿನೇ ನಮಗೆ ಈ ರೀತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಹಕಾರ ಕೊಟ್ಟು ಇನ್ನೊಂದು ಬೋರ ಅಥವಾ ಈ ಪೈಪ್ ಲೈನಲ್ಲೇ ಸ್ವಲ್ಪ ಪ್ರಮಾಣದಲ್ಲಾದರೂ ನಮಗೆ ನೀರು ಸಿಕ್ಕರೆ ಸ್ವಲ್ಪ ನಮಗೆ ಅನುಕೂಲ ಆಗಬಹುದೇನೋ ಅನ್ನುವಂಥ ಒಂದು ಅಭಿಪ್ರಾಯ ಅಷ್ಟೇ. ಖಂಡಿತ ಖಂಡಿತ. ಮಾಜಿ ನಗರಸಭಾ ಅಧ್ಯಕ್ಷೆ, 28ನೇ ವಾರ್ಡ್ನಲ್ಲಿ ಧರ್ಮಸ್ಥಳ ಘಟಕದ್ದು ಇದು ಮಾಡಿಸಿದ್ವಿ. ಯಾಕೋ ನೀರು ಶಾರ್ಟೇಜ್ ಬರೋದ್ರಿಂದ ಈಗ 1 ರೂಪಾಯಿ ಕಾಯನ್ನು ಹಾಕಿ ಜನಗಳು ಎಲ್ಲರಿಗೂ ತಲುಪಬೇಕು ಅಂತ 1 ರೂಪಾಯಿ ಕಾಯನ್ನಿಂದ ಮಾಡಿಸಿದ್ದೀವಿ. ಜನಗಳು ಕಿತ್ತಾಡದಂತೆ ಒಬ್ಬೊಬ್ಬರಾಗಿ ಬಂದು 2 ರೂಪಾಯಿಗೆ 1 ರೂಪಾಯಿ ಹಾಕಬೇಕು, ಇಲ್ಲ 2 ರೂಪಾಯಿ ಬೇಕು 20 ಲೀಟ್ರ್ ಅಂದರೆ 2 ರೂಪಾಯಿ ಹಾಕಿ ನೀವು ನೀರುಗಳು ತಗೊಂಡು ಹೋಗ್ಬೋದು. ಕಿತ್ತಾಡದಂತೆ ವೇಸ್ಟ್ ಮಾಡದಂತೆ ನೀರುಗಳ ಬಳಸ್ರಿ. ಅಲ್ಲೇ ಅಂತ ಧರ್ಮಸ್ಥಳದಲ್ಲೇ ನೀರಿಲ್ಲ, ಈಗ ತುಂಬಿದೆ, ತುಂಬಿ ಹರಿತಾ ಇದೆ. ನಾವು ಹೋದಾಗ ಸ್ವಾಮೀಜಿರ ಹಂಗೆ ಎಲ್ಲರಿಗೂ ಮಾಹಿತಿ ಕೊಡ್ತಾಯಿದ್ರು, ಈಗ ತುಂಬಿ ಹರಿತೈತೆ. ಇಲ್ಲಿಂದ ನಮ್ಮೂರಲ್ಲಿ ಮಳೆ ಬರ್ತೈತೆ, ಬಂದಾಗ 2 ರೂಪಾಯಿ ಕಾಯನ್ನು ಇರ್ತೈತೆ, ಅದನ್ನು ಕಾಡೂನು ನಡೀತೈತೆ, ಈಗ ರೂಪಾಯಿ ಕಾಯಂದು ನಡೀತಾ ಇದೆ. ಈಗ ನೀವು ಒಬ್ಬೊಬ್ಬರಾಗಿ ನಿಧಾನಕ್ಕೆ ತಗೊಂಡೋಗಿ ಅನುಸರಿಸ್ಕೊಂಡು ನೀರು ವೇಸ್ಟ್ ಮಾಡ್ದಂಗೆ ಬಳಸ್ಕೊಳ್ರಿ. ರಂಗರಾಜು ಅಂತೇಳಿ
ಶಿರಾ ತಾಲೂಕಿನ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಹಾಗೆ ಆತ್ಮೀಯ ಬಂಧುಗಳೇ, ಈ ದಿವಸ ನಮ್ಮ ಧರ್ಮಸ್ಥಳ ಮತ್ತು ನಗರಸಭೆಯ ಇಬ್ಬರ ಒಂದು ಅನುಮತಿ ಮೇಲೆ ಸುಮಾರು 5 ವರ್ಷದ ಹಿಂಭಾಗದಲ್ಲಿ ನಗರಸಭಾ ಅಧ್ಯಕ್ಷರಾಗಿದ್ದಂಥ ಜ್ಞಾನಪೂರ್ಣಮರ ಇದ್ದಂಥ ಕಾಲದಲ್ಲಿ ಈ ಶಿರಾ ಟೌನಲ್ಲಿ 3 ಕಡೆ, ಅದು ಶಿರಾ ಸಂತೆಪೇಟೆ, ಬನ್ನಿ ನಗರ ಮತ್ತು ಇನ್ನೊಂದು ಬಾಲಾಜಿ ನಗರ ಅಂದರೆ ಅದು ಸಂತೆಪೇಟೆಯ 28ನೇ ವಾರ್ಡಿಂದನೇ ಹೋಗ್ತಿರುವಂಥ ನೀರಿನ ವ್ಯವಸ್ಥೆ, ಹೆಸರಿಗೆ ಮಾತ್ರ ಬಾಲಾಜಿ ನಗರ, ಅದು ಘಟಕ ಇರುವಂಥದ್ದು. ಆ 2 ಘಟಕ ಕೂಡ ನಮ್ಮ ಸಂತೆಪೇಟೆಯಲ್ಲಿ ಒಂದು 2 ಘಟಕಕ್ಕೂ ಕೂಡ ನಮ್ಮ ವಾರ್ಡ್ನಿಂದನೇ ನೀರು ಹೋಗ್ತಾರಂಥದ್ದು. ಈ ಸಂದರ್ಭದಲ್ಲಿ ಈ ಮಧ್ಯದಲ್ಲಿ ನೀರಿನ ತೊಂದರೆ ಭಾಳಷ್ಟು ಆಗ್ತಾ ಬಂತು. ಸುಮಾರು 1-2 ವರ್ಷದ ಮಧ್ಯದಲ್ಲಿ ಬೇಸಿಗೆ ಕಾಲದಲ್ಲಂತೂ 2 ಘಟಕಗಳು ನಿಂತೋಗಿದ್ದಂಥ ಸಂದರ್ಭಗಳಿತ್ತು. ಇದನ್ನೆಲ್ಲ ಮನಗೊಂಡಾಗ ನಮಗೆ ಈ ಮಳೆ ಇಲ್ಲದ್ದು ಮತ್ತು ನಮ್ಮ ಪರಿಸರದಲ್ಲಿ ನಾವು ಕೂಡ ಅದರ ಜೊತೆಯಲ್ಲಿ ಕೈ ಜೋಡಿಸ್ತಲೇ ಇರೋವಂಥದ್ದು, ನಾವು ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸ್ತಲೇ ಅವನ್ನು ಕಡಿಯೋಂಥ ನಾಶ ಮಾಡೋಂಥ ಕೆಲಸಗಳು ನಾವೇ ಜನಸಾಮಾನ್ಯರು ಮಾಡ್ಕೊಂಬತ್ತಾ ಇದ್ದ ಕಾರಣಕ್ಕೆ ನಮಗೆ ನೀರಿನ ತೊಂದರೆ ಕಾಣಿಸ್ತಾ ಹೋಯ್ತು. ಈಗ ನಾವು ಅದರ ಅರಿವು ಬಂದಿದೆ, ನೀರು ಯಾವ ರೀತಿ ಬಳಸ್ಕೋಬೇಕು, ನಾವು ನೀರು ಒಂದು ಹನಿ ಕೂಡ ನಮಗೆ ಅತಿ ಮುಖ್ಯ ಅನ್ನೋದು ಈ 1-2 ವರ್ಷದಲ್ಲಿ ನಮ್ಮ ಇಡೀ ಶಿರಾ ನಗರದಲ್ಲಿರೋಂಥ ಎಲ್ಲ ಜನಸಾಮಾನ್ಯರಿಗೂ ಅರ್ಥ ಆಗ್ತಾ ಹೋಗಿದೆ. ಅದೇ ಆ ಕಾರಣದಲ್ಲಿ ಈ ಘಟಕಗಳ ಮೂಲಕ ನೀರು ಕೊಡೋವಂಥದ್ದು, ಕುಡಿಯೋ ನೀರನ್ನು ಕೊಡಬೇಕು. ಅದು ಏಕೆ ಅಂತಂದರೆ ಈಗ ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ಗಮನಿಸ್ತಾ ಬಂದಿದ್ದೀವಿ, ನಮ್ಮ ಡಿಸ್ಟಿಕ್ಕಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿ ಮಕ್ಕಳು ಬೆಳವಣಿಗೆ ಮತ್ತು ಜನಸಾಮಾನ್ಯರ ಬೆಳವಣಿಗೆಯಲ್ಲಿ ತೀಕ್ಷ್ಣವಾದಂಥ ಆರೋಗ್ಯ ಸ್ಥಿತಿನ ಎತೆಗಿಡಿಸ್ತಿರೋಂಥ ಇದನ್ನೆಲ್ಲ ನಾವು ಗಮನಿಸ್ತಾ ಬಂದಿದ್ದೀವಿ. ಆ ಒಂದು ಕಾರಣದಿಂದ ಧರ್ಮಸ್ಥಳ ಸಂಘ ಮತ್ತು ನಗರಸಭೆ ಒಟ್ಟಾಗಿ ಜಾಗದ ವ್ಯವಸ್ಥೆ, ನೀರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಬರ್ತಾರೆ. ಅದ್ರ ಜೊತೆಯಲ್ಲಿ ಈಗ ಈ ಕಾಯನ್ನು ಹಾಕೋ ಒಂದು ಹೊಸ ಒಂದು ಯೋಜನೆ, ಅದು ಇಲ್ಲಿನ ಯಾರು ಘಟಕದ ಇವರಿದ್ರು ಅವರು ಇದನ್ನು ನಿರ್ವಹಿಸೋದ್ರಿಂದ ಭಾಳ ಸುಲಭ ಆಗುತ್ತೆ, ಜನಸಾಮಾನ್ಯರಿಗೆ ಈಸಿ ಆಗುತ್ತೆ. ಮತ್ತು ಟೈಮಿಂಗ್ಸ್ ಇತ್ತು ನಮಗೆ, ಬೆಳಗ್ಗೆ 7-12 ಗಂಟೆ ಒಂದು ನೀರು ಕೊಡುವಂಥದ್ದು ಇತ್ತು, ಕಾಯನ್ನ 2 ರೂಪಾಯಿದು ಮುಂಚೆ ತಗೊಂಡು, ಮತ್ತು ಸಾಯಂಕಾಲ 4-6 ಗಂಟೆವರೆಗೂ ಅಂತ ಇತ್ತು. ಈಗ ಬೆಳಗ್ಗೆ 7 ಗಂಟೆಗೆ ಈ ಕಾಯನ್ ಬುತ್ತಲ್ಲಿ 7 ಗಂಟೆಯಿಂದ ಸುಮಾರು ರಾತ್ರಿ 10 ಗಂಟೆವರೆಗೂ ಅದಕ್ಕೆ ಅವಕಾಶ ಇದೆ. ಕಾಯನ್ನು ಹಾಕೋದ್ರೆ ಯಾವಾಗ ಬೇಕಾದ್ರೂ 10 ಲೀಟ್ರ್ ನೀರು ಸಿಗುತ್ತೆ ನಮಗೆ. ನೀರು ಅತಿ ಮುಖ್ಯ ಅನ್ನೋದು ಎಷ್ಟು ಮುಖ್ಯ ಅಂತ ಅಂದರೆ ಅದು ಎಲ್ಲೂ ವೇಸ್ಟ್ ಆಗಲೇಬಾರ್ದು, ಆ ರೀತಿ ನಾವು ಬಳಸ್ಕೋಬೇಕು ಜನಸಾಮಾನ್ಯರು. ಅದು ಮುಂದಿನ ದಿನಮಾನಗಳಲ್ಲಿ ಅದನ್ನು ಉಳಿಸ್ತಾ ಹೋದರೆ ನಮ್ಮ ಮುಂದಿನ ಎಲ್ಲ ಜೀವಸಂಕಲಕ್ಕೆ ಅದೊಂದು ದಾರಿ, ಮತ್ತು ಅದರ ನಾವು ಕೂಡ ಜವಾಬ್ದಾರವಂತರು ಭದ್ರತರಾಗಿ ಬದುಕಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ನಾನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ಅಶ್ವಥ್ ಅಂತೇಳಿ, ನಾನಿಲ್ಲಿ ಶುದ್ಧಾಂಗ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮಲ್ಲಿ ಶಿರಾ ತಾಲೂಕಿನಲ್ಲಿ 15 ಶುದ್ಧಾಂಗ ಘಟಕಗಳು ಬರ್ತವೆ. ಅದರಲ್ಲಿ ಸುಮಾರು ಎಲ್ಲ ಘಟಕಗಳಲ್ಲೂ ನಾವೇನಂತ ಹೇಳಿದರೆ ಈಗಿನ ಯುಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಿಕೊಂಡು ಎಲ್ಲ ಘಟಕಗಳಲ್ಲೂ ನಾವು ಇವತ್ತು ಕಾಯಿನ್ ಬಾಕ್ಸನ್ನು ಅಳವಡಿಕೆ ಮಾಡ್ತಿದ್ದೇವೆ. ಮತ್ತು ಏನಂತ ಹೇಳಿದರೆ ಸಮಯದ ಅಭಾವ ಆಗ್ತಿತ್ತು ಜನಗಳಿಗೆ, ಯಾಕಂತ ಹೇಳಿದರೆ ಈಗ ಕೂಲಿ ಕೆಲಸಕ್ಕೆ ಹೋಗೋರು ಅಂಥವರಿಗೆಲ್ಲ ನಮ್ಮ ಮೊದಲಿನ ಸಮಯ ಏನು ಅಂತೇಳಿ ಸಾಕಾಗ್ತಿರಲಿಲ್ಲ. ಹಾಗಾಗಿ ಇವತ್ತು ಏನಂತ ಹೇಳಿದರೆ ಬೆಳಗ್ಗೆಯಿಂದ ಸಂಜೆ 8-9 ಗಂಟೆ 10 ಗಂಟೆವರೆಗೂ ಓಪನ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆಯಲ್ಲೂ. ಹಾಗಾಗಿ ಜನರಿಗೆ ತುಂಬ ಅನುಕೂಲ ಆಗ್ತಾಯಿದೆ ಇದರಿಂದ. ಮತ್ತೇನಂತ ಹೇಳಿದರೆ ಈಗ ಕೆಲವೊಬ್ಬರು ವಯಸ್ಸಾದವರಿಗೆ ಅವರಿಗೆಲ್ಲ ನಮ್ಮ 20 ಲೀಟ್ರ್ ಕ್ಯಾರ್ಗಳನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತೇನಂತ ಹೇಳಿದರೆ ಅಂಥವರು ಇವತ್ತು ಒಂದು ಕೊಡ ತಗೊಬಂದು ಅವ್ರಿಗೆ ಬೇಕಾದಷ್ಟು ನೀರನ್ನು ಅವ್ರ ಮನೆ ಬಳಕೆಗೆ ತಗೊಂಡು ಹೋಗಿ ಯೂಸ್ ಮಾಡ್ಕೋಬೋದು. ಇದು ತುಂಬ ಅನುಕೂಲ ಆಗಿದೆ. ಮತ್ತೇನಂತ ಹೇಳಿದರೆ ಇದನ್ನು ಎಲ್ಲರನ್ನು ಬಳಕೆ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಶುದ್ಧ ನೀರು ಇವತ್ತು ಎಲ್ಲ ಜನರಿಗೂ ತುಂಬ ಅವಶ್ಯಕತೆ. ಇವತ್ತು ಇಲ್ಲಿ ಶಿರಾ ತಾಲೂಕಿನಲ್ಲಿ ಸುಮಾರು 1,500 ರಿಂದ 2,000 ಟಿ ಡಿ ಎಸ್ ಇದೆ. ಇವತ್ತು ಆ ನೀರನ್ನು ನಾವೇನಾದರೂ ಡೈರೆಕ್ಟಾಗಿ ಕುಡಿದ್ಬಿಟ್ರೆ ಬಗೆ ನಾನಾ ರೀತಿಯ ಕಾಯಿಲೆಗಳು ಬರ್ತದೆ. ಹಾಗಾಗಿ ಏನಂತ ಹೇಳಿದರೆ ಎಲ್ಲರನ್ನು ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಶುದ್ಧ ನೀರನ್ನು ಆದಷ್ಟು ಹೆಚ್ಚಾಗಿ ಬಳಸ್ಕೋಬೇಕು. ಮತ್ತೇನಂತ ಹೇಳಿದರೆ ಇದನ್ನು ಬರೀ ಕುಡಿಯೋದಕ್ಕೆ ಮಾತ್ರ ಬಳಸೋವಂಥದ್ದಲ್ಲ, ಕುಡಿಯೋದ್ರ ಜೊತೆಗೆ ನಿಮ್ಮಲ್ಲಿ ಅಡುಗೆಗೆ ಇಂಪಾರ್ಟೆಂಟಾಗಿ ಅಡುಗೆಗೂ ಕೂಡ ಬಳಸಿದರೆ ಮಾತ್ರ ಇದ್ರೆ ಏನಂತ ಹೇಳಿದ್ರೆ ನಾವು ಶುದ್ಧ ಗಂಗಾ ಯೋಜನೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಸಾರ್ಥಕತೆ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಅದರ ಯಶಸ್ವಿ ಆಗಲ್ಲ ಅಂತ ಹೇಳ್ಕೊಂಡು. ಮತ್ತೇನಂತ ಹೇಳಿದರೆ ಇಲ್ಲಿ ವಿಭಾಗದ ಎಲ್ಲ ಜನರಿಗೂ ನಾನು ಕೇಳ್ಕೊಳ್ಳೋದು ಏನಂತ ಹೇಳಿದರೆ ಈಗ ಸಮಯದ ಅಭಾವ ಯಾವುದೂ ಇಲ್ಲ. ಏನಂತ ಹೇಳಿದರೆ ಬೆಳಗ್ಗೆಯಿಂದ ಸಂಜೆ 10 ಗಂಟೆವರೆಗೂ ಓಪನ್ ಇರ್ತದೆ. ಹಾಗಾಗಿ ಯಾವಾಗ ಬೇಕಾದರೂ ನಿಮಗೆ ಟೈಮಿಂಗ್ಸು ಸಿಕ್ಕಿದಾವಾಗ ಬಂದು ನೀವು ನೀರನ್ನು ಪಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇನ್ನೊಂದು, ಈ ಕರೆಂಟ್ ಇದ್ರೆ ಮಾತಾಡ್ಬೋದು, ಕರೆಂಟ್ ಇಲ್ಲ ಬರುತ್ತೆ.
ಇದು ಕರೆಂಟ್ ಮೋಟರ್ ಇದೆ, ಹಾಗಾಗಿ ಕರೆಂಟ್ ಇದ್ದವಾಗ ಮಾತ್ರ ನೀರು ಸಿಗುವಂತದ್ದು. ಕೈನ್ ಬಾಕ್ಸ್ ಇದು, ಕರೆಂಟ್ ಇರಲೇಬೇಕು. ಕರೆಂಟ್ ಇಲ್ಲದೆ ಹೋದ್ರೆ ಬರಲ್ಲ. ಕರೆಂಟ್ ಇದ್ದವಾಗ ಸರ್ ಇನ್ನೊಂದು ನೀರಿನ ಸಮಸ್ಯೆ ನಿಮಗೆ ಇದು ಇಲ್ಲಿ ಈಗ ನಾವು ನೀರಿಂದು ಸಮಸ್ಯೆ ಇದೆ. ಯಾಕಂತ ಹೇಳಿದ್ರೆ ಈಗ ಒಂದು 20 ದಿವಸದಿಂದ ನಾವು ಟ್ಯಾಂಕರ್ ನೀರು ವ್ಯವಸ್ಥೆ ಮಾಡ್ತಾ ಇದ್ವಿ, ನಗರಸಭೆಯಿಂದ ಯಾವುದೇ ವ್ಯವಸ್ಥೆ ಆಗ್ತಾ ಇಲ್ಲ. ನಮಗೆ ಮನವಿ ಕೂಡ ಕೊಟ್ಟಾಯ್ತು, ಆದರೆ ಮನವಿಗೂ ಯಾವುದೇ ಸ್ಪಂದನೆ ಇಲ್ಲ ಇದುವರೆಗೂ. ನೀವು ಕೊಡ್ತೀವಿ ಅಂತ ಹೇಳಿದರು, ಇವತ್ತಿನವರೆಗೂ ಯಾವುದೇ ಸಮಸ್ಯೆಗಳು ಬಗೆಹರಿದಿಲ್ಲ. ಹಾಗಾಗಿ ನಾವು ಪ್ರತಿ ದಿವಸ 4-5 ಟ್ಯಾಂಕರ್ ನೀರನ್ನು ಕೊಂಡು ಇವತ್ತು ಜನರಿಗೆ ಅಭಾವ ತೊಂದರೆ ಆಗಬಾರ್ದಂತೇಳಿ ನೀರನ್ನು ವಿತರಣೆ ಮಾಡುವಂಥ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಹೌದು ಹೌದು, ಅಮೌಂಟ್ ಕೊಟ್ಟು ತರಿಸ್ತೀವಿ. ಹಾಂ ಸರ್, ನಮಸ್ತೆ. ಈಗ ಅದು ಏನಾಗಿದೆ ಅಂದರೆ ನಮ್ಮ ಏರಿಯಾದಲ್ಲಿ ಪೂರ್ತಿ ಇಲ್ಲಿ ಶುದ್ಧ ಗಂಗದ ಕುಡಿಯೋ ನೀರು ಸುಮಾರು 500-600 ಮನೆಗೆ ಹೋಗುತ್ತೆ. ಅದು ಸುಮಾರು 2,500 ಜನ ಮನೆಗೆ ಹೋಗುತ್ತೆ. ಸುಮಾರು 1,000 ಮನೆ ಇದೆ ಇಲ್ಲಿ ನಮ್ಮ ಏನು ವಾರ್ಡ್ ಬರುತ್ತೆ 28ಕ್ಕೆ. ಸುಮಾರು 1,500 ಮನೆಗೆ ಸುಮಾರು 4-5,000 ಜನ ನೀರಿನ ವ್ಯವಸ್ಥೆ. ಪೂರ್ತಿ ನೀರು ಇಲ್ಲ ವಾರ್ಡಲ್ಲಿ, ಪೂರ್ತಿ ನೀರೇ ಇಲ್ದಂಗೆ ಆಗಿದ್ದರಿಂದ ಅದನ್ನು ಮೊದಲು ಇಲ್ಲಿ ಬಳಕೆಗೆ, ಸಾರ್ವಜನಿಕ ಬಳಕೆಗೆ ಮುಖ್ಯವಾಗಿ ಅದನ್ನು ಬಳಸ್ಕೋಬೇಕು ಅನ್ನೋ ಒಂದು ನಮ್ಮ ದೃಷ್ಟಿ ಇದೆ. 2 ಬೋರ್ ಹಾಕ್ಸಿದ್ದೀವಿ. ಆ ಇನ್ನೊಂದು ಬೋರ್ನ ಇನ್ನೂ ಮೋಟ್ರು ಈಗ ಆಲ್ರೆಡಿ ಒಂದು ಬಳಕೆಗೆ ಅಂತ ಮೋಟ್ರನ್ನು ಕೂಡಿಸಿದ್ದೀವಿ, ಅದು ಸದ್ಯಕ್ಕೆ ಎಲ್ಲ ಕಡೆ ಹೋಗ್ತಾ ಇದೆ. ಇನ್ನೊಂದು ಬೋರು 3 ಇಂಚು ಇನ್ನೂ ಹೆಚ್ಚು ನೀರು ಸಿಕ್ಕಿದೆ ನಮಗೆ ಇದ್ರ ಹತ್ರ ಈಶ್ವರನ ದೇವಸ್ಥಾನ ರೋಡಲ್ಲಿ. ಅದನ್ನು ಮುಂದಿನ ದಿವಸಗಳಲ್ಲಿ ಈ ಘಟಕಕ್ಕೆ ಒಂದು ವ್ಯವಸ್ಥೆ ಮಾಡೋಂಥ ಕೆಲಸನ ಮಾಡೋದು. ಇನ್ನು ಬೇರೆ ಬೇರೆ ನಮಗೆ ಬೇರೆ ಇನ್ನೂ ಒಂದು ಬೋರು ಬರುವಂಥದ್ದಿದೆ, ಅದನ್ನು ಕೂಡ ಈ ಭಾಗದಲ್ಲಿ ಎಲ್ಲ ಒಂದು ಕಡೆ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀವಿ. ಈ ಅದನ್ನು ಇನ್ನೊಂದು ಬೋರ್ ಬರೋದಿದೆ, ಆ ಬೋರ್ ಬಂದಾಗ ಅದನ್ನಾದರೂ ಕೂಡ ನಾವು ಘಟಕಕ್ಕೆ ವ್ಯವಸ್ಥೆ ಮಾಡೋದಿದೆ. ಅದಕ್ಕಿಂತ ಮೋಟ್ರು ಬಂದಿಲ್ಲ, ಆ ಪೈಪ್ಲೈನನ್ನು ಇರೋ ಪೈಪ್ಲೈನ್ಗೆ ನಾವು ಅಡ್ಜಸ್ಟ್ ಮಾಡಿದ್ರೆ ಇದು ಬರುತ್ತೆ. ಈಗ ಸದ್ಯಕ್ಕೆ ಸಾರ್ವಜನಿಕ ಬಳಕೆ ಆಗಲಿ ಅಂತ ಇರೋ ಬೋರನ್ನು ಬಳಸ್ತಾ ಇದ್ದೀವಿ. ಯಾಕೆಂದರೆ ಪೂರ್ತಿ ವಾರ್ಡಲ್ಲಿ ಒಂದು ತೊಟ್ಟು ನೀರಿನ ಆಗಿಬಿಟ್ಟಿತ್ತು 2 ತಿಂಗಳಲ್ಲಿ. 2 ತಿಂಗಳಲ್ಲಿ ನೀರಿನ ಅಭಾವ ಎಷ್ಟು ಇತ್ತು ಅಂತ ಅಂದರೆ ಎಲ್ಲರಿಗೂ ಅರ್ಥ ಆಯಿತು, ನೀರು ಅತಿ ಮುಖ್ಯ ಅನ್ನೋದು ಈಗ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಭಾಳಷ್ಟು ವೇಸ್ಟ್ ಆಗ್ತಿತ್ತು ಹಿಂದೆ, ಆದ್ರೆ ಅದೆಲ್ಲ ಮನವರಿಕೆ ಆಗಿದೆ ಈಗ 2 ತಿಂಗಳಲ್ಲೇ ಇಡೀ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.